ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರತಿಭಾ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸಮಯ 3:30 ಆಗಿದೆ. ಇವತ್ತಿನ ಸಂಜೆ ರುಟೀನನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಪಾರ್ಲರಿಗೆ ಹೋಗಿ ಐಬ್ರೋ ಮಾಡಿಸ್ಕೊಂಡು ಬಂದೆ. ಮಾರ್ಕೆಟಿಂದ ತಂದಿರೋ ಹಣ್ಣನ್ನು ತಿಂದು ಬೀಜ ಹಾಕಿ ಸಸಿ ಮಾಡಿರೋ ಬಟರ್ ಫ್ರೂಟ್ ಹಾಗೂ ಚಕ್ಕೋತಾ ಸಸಿಯನ್ನು ತಗೊಂಡು ಹೋಗೋಕ್ಕೆ ಅಂತ ಕವರನ್ನು ಹುಡುಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಗಿಡನೆಲ್ಲ ಪ್ಯಾಕ್ ಮಾಡಾದಮೇಲೆ ನಾನು ಡ್ರೈ ಫ್ರೂಟ್ಸ್ ಲಡ್ಡೂನ್ ಮಾಡೋಣ ಅಂತ 2 ಸೌಟಾಗೋಷ್ಟು ತುಪ್ಪನ ಬಿಸಿ ಮಾಡೋಕೆ ಇಟ್ಕೊಂಡೆ. ಹಾಗೆ ಬಾದಾಮಿ, ಪಿಸ್ತಾ ಮತ್ತು ಗೋಡಂಬಿ, ಯಾಲಕ್ಕಿ ಪೌಡರು, ಖರ್ಜೂರ ಮತ್ತು ಒಣ ದ್ರಾಕ್ಷಿ, ಒಣ ಕೊಬ್ಬರಿ ಇಷ್ಟನ್ನು ನಾನು ರೆಡಿ ಮಾಡಿಕೊಂಡಿದ್ದೆ. ಅದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಚೆನ್ನಾಗಿ ಕೆಂಪಾಗೋ ಥರ ರೋಸ್ಟ್ ಮಾಡಿಕೊಂಡೆ. ಕೆಂಪಾಗೋ ತನಕ ರೋಸ್ಟ್ ಮಾಡ್ಕೊಂಡಾದಮೇಲೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಉಂಡೆ ಕಟ್ಟಿದ್ದೀನಿ. ಅಮ್ಮನ ಮನೆಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗೋಕ್ಕಾಗಲ್ಲ, ಏನಾದರೂ ತೊಗೊಂಡು ಹೋಗಬೇಕು. ಸ್ವೀಟನ್ನು ನಾನು ಅಂಗಡಿಲೇ ತೊಗೊಂಡು ಹೋಗ್ಬೋದಿತ್ತು, ಆದರೆ ನನಗೆ ನಾನೇ ಕೈಯಾರೆ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ಇಷ್ಟ. ಡ್ರೈ ಫ್ರೂಟ್ಸ್ ಲಡ್ಡೂನ ನಾನು ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ಸಮಯ 7:30 ಆಗಿದೆ ಸಂಜೆ. ಹಾಗೆ ರಾತ್ರಿ 8:30ಕ್ಕೆ ನನಗೆ ಬಸ್ ಇದೆ, ಹೊರಡೋ ತಯಾರಿಯನ್ನು ನಾನು ಮಾಡ್ಕೋತಾ ಇದ್ದೀನಿ. ನಾನು ಸಿರ್ಸಿ ಹೋಗೋಕ್ಕೆ ನನ್ನ ಎಲ್ಲ ಬ್ಯಾಗುಗಳನ್ನು ತುಂಬ್ಕೋತಾ ಇದ್ದೀನಿ. ಬೆಂಗಳೂರಿಂದ ರಾತ್ರಿ 8:30ಗೆ ಬಸ್ ಹತ್ತಿ ಮರುದಿನ ಬೆಳಗ್ಗೆ 7 ಗಂಟೆಗೆಲ್ಲ ಸಿರ್ಸಿಗೆ ಬಂದು ತಲುಪಿದೆ. ಇಪ್ಪತ್ತು ಕಿಲೋಮೀಟ್ರ್ ದೂರದಿಂದ ಅಪ್ಪ ನಾನು ಕರ್ಕೊಂಡು ಹೋಗೋಕ್ಕೆ ಅಂತ ಸಿರ್ಸಿಗೆ ಬಂದಿದ್ದರು. ಹಾಗೆ ನಾವು ಕಾರಲ್ಲಿ ಹೊರಟ್ವಿ.
ಮನೆ ಬಾಗಿಲ ತನಕ ಕಾರು ವೆಹಿಕಲ್ ಏನು ಹೋಗೋದಿಲ್ಲ ಕಾರನ್ನು ನಿಲ್ಲಿಸಿಬಿಟ್ಟು ಹಾಗೆ ತೋಟದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಬಂದಿರೋದನ್ನು ನೋಡಿ ಪಿಂಕಿ ಕೂಡ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಬಂದ ತಕ್ಷಣ ಮಾಡಿರೋ ಕೆಲಸ ಅಂದ್ರೆ ಅಪ್ಪ ಬಟರ್ ಫ್ರೂಟ್ ಗಿಡವನ್ನ ಬುಟ್ಟಿಲ್ ಹಾಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಸಂಕ ದಾಟ್ಕೊಂಡು ಹೋಗ್ತಾ ಇದ್ದಾರೆ ನಾನು ಪ್ರೀತಿಯಿಂದ ಆ ಗಿಡವನ್ನ ದೊಡ್ಡ ಮಾಡಿದ್ದೆ ಹಾಗೆ ಅದನ್ನ ಮಣ್ಣಿಗೆ ಹಾಕಿ ಅದನ್ನ ಚೆನ್ನಾಗಿ ನೆಡೋದೇ ನನ್ನ ಉದ್ದೇಶ ಆಗಿತ್ತು ಆಗಲೇ ಅಪ್ಪ ಹೇಳಿದ್ರು ತೋಟದ ಕೆಲಸಕ್ಕೆ ಬರೋ ಶಂಕರ್ನತ್ರ ಒಂದು ಗುಂಡಿ ತೋಡೋಕೆ ಅಂದ್ರೆ ಗಿಡ ನೆಡೋಕೆ ಒಂದು ಕುಳಿ ತೋಡಬೇಕಾಗಿತ್ತು ಕವರಲ್ಲಿರೋ ಗಿಡನ ಸ್ವಲ್ಪ ಕೂಡ ಪೆಟ್ಟಾಗದ ರೀತಿಯಲ್ಲಿ ಸೈಡಲ್ಲಿ ಚಾಕುನಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದಾರೆ ಗಿಡದ ಬುಡಕ್ಕೆ ಬೇರಿಗೆ ಕೂಡ ಪೆಟ್ಟಾಗದ ರೀತಿಯಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ನಾನು ತಂದಿರೋ ಬಟರ್ಫ್ರೂಟ್ ಗಿಡವನ್ನು ನೀಟಾಗಿ ಅಪ್ಪನೇ ನೆಟ್ಟರು ಹಾಗೆ ನೆಟ್ಟು ಅದಕ್ಕೆ ಮಣ್ಣು ಹಾಗೆ ದೆರಕು ಅಂತ ನಾವು ಕರಿತೀವಿ ಗಿಡದ ಎಲೆ ಎಲ್ಲ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಗೊಬ್ಬರ ಆಗುತ್ತೆ ಆಮೇಲೆ ಮಳೆ ಬಿದ್ದಮೇಲೆ ಈ ರೀತಿಯಾಗಿ ಮಣ್ಣನ್ನೆಲ್ಲ ಹಾಕಿ ಆ ಎಲೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ಮುಚ್ಚಿ ಅದಕ್ಕೆ ನೀರು ಕೂಡ ಹಾಕಿದ್ರು ಬೆಂಗಳೂರಲ್ಲಿ ಬೀಜ ಹಾಕಿ ಸಸಿ ಮಾಡಿ ದೊಡ್ಡ ಮಾಡಿ ತಂದಿರೋ ಬಟರ್ಫ್ರೂಟ್ ಸಸಿ ನಾ ನೆಟ್ ಖುಷಿ ನನಗಂತೂ ತುಂಬ ಆಯಿತು ಹಾಗೆ ವಾಪಸ್ ತಿಂಡಿ ತಿನ್ನೋಕೆ ಮನೆಗೆ ಬಂದ್ವಿ ಇಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು